ಐ ಲವ್ ಯು ಅಂತ ದಿನಕ್ಕೆ ಎಷ್ಟು ಸಲ ಹೇಳಿ? ನೀನು ಎಷ್ಟು ಸಲ ಹೇಳ್ತೀಯೋ ಅಷ್ಟು ಸಲ ನಂಗೆ ಕೇಳೋಕೆ ಇಷ್ಟ ಆಗುತ್ತೆ. ಓಕೆ, ಐ ಲವ್ ಯು, ಸರಿನಾ? ದಿವ್ಯಾ, ಇನ್ನು ಜೋರಾಗಿ ಐ ಲವ್ ಯು ಅಂತ ಹೇಳ್ತೀಯಾ? ಓಕೆ ಪ್ಲೀಸ್, ಇನ್ನು ಜೋರಾಗ ಐ ಲವ್ ಯು ಆದಿ. ಒನ್ ಮೋರ್ ಟೈಮ್, ಐ ಲವ್ ಯು. ದಿವ್ಯಾ, ಮದುವೆ ಯಾವಾಗ ಆಗೋಣ? ಏನು ಮದ್ವೆನಾ? ಯಾಕೆ ಇಷ್ಟು ಅರ್ಜೆಂಟು? ಮೊದ್ಲು ಓದ್ ಮುಗಿಲಿ. ದಿವ್ಯಾ, ಓದ್ ಅದ್ರ ಪಡಿಗ್ ನಡೀತಾ ಇರತ್ತೆ. ಕೆಲಸ ಮಾಡ, ರಿಜಿಸ್ಟರ್ ಮ್ಯಾರೇಜ್ ಆಗಣ. ರಿಜಿಸ್ಟರ್ ಮ್ಯಾರೇಜಾ? ಗ್ಯಾರಂಟಿ ನೀನ್ ಎಡ್ಗಡೆ ಗೆದ್ದಿದ್ಯಾ ಅನ್ಸುತ್ತೆ. ನಿನಗ್ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಅಲ್ಲ? ಅವರು DIGF ಪೊಲೀಸ್. ಓ ಹೌದಲ್ವಾ? ನೀನ್ ಜೈಲ್ ನೋಡಿಲ್ಲ ನೋಡು, ಪರ್ಮನೆಂಟ್ ಆಗಿ ನೀನ್ ಜೈಲಲ್ಲೇ ಇರ್ಬೇಕಾಗತ್ತೆ. ನನ್ನ ಮಗಳನ್ನ ಲವ್ ಮಾಡಿರೋ ಮುಸುಡಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. 18 ವರ್ಷ ಗಿಳಿ ಹಾಗೆ ಸಾಕಿದಂತ ನನ್ನ ಮಗಳನ್ನ 6 ತಿಂಗಳಲ್ಲಿ ಲವ್ ಮಾಡಿ ಅವಳನ್ನ ಹಾರಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದ್ಯಾ? ಅದೆಲ್ಲ ಸಾಧ್ಯ ಇಲ್ಲ, ಸಾಧ್ಯ ಆಗೋದೂ ಇಲ್ಲ. ಹೀಗೆ ಮುಂದುವರೆದ್ರೆ ಯಾವುದೋ ಕೇಸ್ನಲ್ಲಿ ಫಿಟ್ ಮಾಡಿ 5 ವರ್ಷ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಆಮೇಲೆ ತಲೆ ಕೆಳಗಾದ್ರೂ ಹೊರಗೆ ಬರಬಾರ್ದು. ಹುಷಾರ್, ನಾಳೆಯಿಂದ ನನ್ನ ಮಗಳ ಕಾಲೇಜಿಗೆ ಬರಲ್ಲ. ನನ್ನ ಮಗಳಿಂದ ನಿಮ್ಮ ಮಗನಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಹಾಗೇನೆ ನಿಮ್ಮ ಮಗನೂ ನಮ್ಗೆ ಯಾವುದೇ ತೊಂದರೆ ಮಾಡಬಾರ್ದು. ಹಾಗೊಂದು ವೇಳೆ ಏನಾದರೂ ಆದರೆ ಅದು ಬೇರೆ ಥರನೇ ಆಗುತ್ತೆ. ಇಷ್ಟೆಲ್ಲ ಹೆಣ್ಣು ಹೆತ್ತ ಅಪ್ಪನಾಗಿ ಹೇಳ್ತಾ ಇದ್ದೀನಿ. ಪೊಲೀಸ್ ಕಮಿಷನರ್ ಹೇಳೋ ಥರ ಮಾಡಬೇಡಿ, ಯಾಕೆಂದರೆ ಪೊಲೀಸ್ ಭಾಷೆ ಬೇರೆ ಥರನೇ ಇರುತ್ತೆ. ಅಂಡರ್ಸ್ಟ್ಯಾಂಡ್? ಪೀಟರಣ್ಣ ಇಲ್ಲ. ನನ್ಗೂ ಗೊತ್ತು, ನಾನ್ ಬಂದಿರೋದು. ವಿನೋದ್, ಈಗ ನಿನ್ ಬಿಟ್ರೆ ಸಹಾಯ ಮಾಡೋಕೆ ಯಾರು ಇಲ್ಲ ಕಣೋ. ದಿವ್ಯಾನ್ ನೋಡಿ ಒಂದು ವಾರ ಆಯ್ತು. ಕಾಲೇಜಿಗೆ ಹೋಗಿ ಕೇಳಿದ್ರೆ ಟೀಚರ್ ತಕೊಂಡು ಹೋದ್ರು ಅಂತ ಹೇಳ್ತಾರೆ. ಅವ್ರ ಮನೆ ಕಡೆ ಹೋಗಿ ನೋಡೋಣ ಅಂತಂದ್ರೆ ಅವ್ರ ಅಪ್ಪ ಅವಳನ್ನ ರೂಮಿನ ಆಚೆನೆ ಕಳಿಸ್ತಾ ಇಲ್ಲ. ಅವ್ರಪ್ಪ ಪೊಲೀಸ್ ಸ್ಟೈಲಲ್ಲಿ ನಮ್ಮ ಮನೆಗೆ ಬಂದು ಹೆದರ್ಸ್ಬೇರೆ ಹೋಗಿದ್ದಾರೆ. ನಮ್ಮಪ್ಪ ಅಮ್ಮ ಮೊದಲೇ ಸಾಫ್ಟ್ ಕಣೋ, ಇದೆಲ್ಲ ನಿನಗೆ ಬೇಕಂತ ನನ್ನೇ ಬೈತಿದ್ದಾರೆ. ದಿವ್ಯನ್ ಬಿಟ್ಟು ನನ್ನ ಕೈಲಿ ಬದುಕಕ್ಕೆ ಆಗಲ್ಲ ಕಣೋ. ಅವಳನ್ನೆಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಕಾಡ್ತಿದೆ ಕಣೋ. ವಿನೋದ್, ಹೇಗಾದ್ರೂ ಮಾಡಿ ಒಂದು ದಾರಿ ಹುಡ್ಕೊಡೋ ಪ್ಲೀಸ್. ವಿನೋದ್, ಪ್ರೀತಿ ಮಾಡ್ದವ್ ನೀನು, ನೀನೇ ಹಿಂಗೆ ಭಯ ಬಿದ್ರೆ ನಾನೇನ್ ಮಾಡೋಕ್ಕಾಗತ್ತೆ? ನನಗದೆಲ್ಲ ಗೊತ್ತಿಲ್ಲ, ನೀನೇನಾದ್ರೂ ಮಾಡ್ಬೇಕು ಮಗ ಪ್ಲೀಸ್. ದಿವ್ಯನ್ ಫ್ರೆಂಡ್ಶಿಪ್ ಬಿಟ್ಟು ನಿಂಗಿರೋಕ್ಕಾಗತ್ತಾ? ಹಾಗೆ ನನಗೂ ಕಣೋ, ಕಣ್ಣು ಮುಚ್ಚಿದ್ರೆ ಕಣ್ಣು ಮುಂದೆನೇ ಬರ್ತಾಳೆ. ನಾನು ಎಲ್ಲಿ ಮೆಂಟಲ್ ಆಗಿಬಿಡ್ತೀನಿ ಅಂತ ಭಯ ಆಗ್ತಿದ್ದೆ ವಿನೋದ್ ಪ್ಲೀಸ್, ಏನಾದರೂ ಒಂದು ದಾರಿ ಮಾಡಿಕೊಡು. ನಾನು ಹಿಂಗೆ ಒಂದು ಐಡಿಯಾ ಹೇಳ್ತೀನಿ ಕೇಳ್ತೀಯಾ? ಹಾಂ. ನಿನಗೆ ಬೇರೆ ಊರಲ್ಲಿ ಯಾರಾದರೂ ಸಂಬಂಧಿಕರಿದಾರಾ? ಹೌದು, ತೀರ್ಥಳ್ಳಿ ನಮ್ಮ ಅಣ್ಣ ಒಬ್ರು ಇದ್ದಾರೆ. ಹಂಗಂದ್ರೆ ನೀನು ದಿವ್ಯ ಇಬ್ರು ತೀರ್ಥಳ್ಳಿಗೆ ಓಡೋಗ್ಬಿಡಿ. ಏನು ಮನೆ ಬಿಟ್ಟು ಓಡೋಗಂತೀಯಾ? ಬೇರೆ ದಾರಿನೇ ಇಲ್ಲ. ಅವ್ರ ಅಪ್ಪ ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ದಿವ್ಯಂಗೂ ವಿಷ ಕೊಟ್ಟು ಅವರು ವಿಷ ತಗೊಂಡು ಸತ್ತೋಗ್ತಾರೆ ಹೊರತು ನಿಮ್ಮಿಬ್ರು ಪ್ರೀತಿನ ಅವ್ರು ಒಪ್ಪಲ್ಲ. ನೀವಿಬ್ರು ಓಡೋಗೋದೇ ಸರಿ. ಆದ್ರೆ ದಿವ್ಯ ಒಪ್ಬೇಕಲ್ಲ ವಿನೋದ್. ದಿವ್ಯನ ನಾನು ಹೆಂಗಾದ್ರೂ ಮಾಡಿ ಕರ್ಕೊಂಬರ್ತೀನಿ, ಬರಲ್ಲ ಅಂದ್ರೆ ನೀನು ಸತ್ತೋಗ್ತೀನಿ ಅಂತ ಹೇಳು. ಬಂದೇ ಬರ್ತಾಳೆ, ಮದ್ವೆ ಆಗಿ ಮಕ್ಕಳಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ, ಯಾವಾಗ ಹೋಗೋಣ? ಸಾಯಂಕಾಲ 7 ಗಂಟೆಗೆ ಟಿಕೆಟ್ ಬುಕ್ ಮಾಡಿಸ್ಬಿಡು, ನಾನು ಕರ್ಕೊಂಬರ್ತೀನಿ. ಥ್ಯಾಂಕ್ಸ್ ವಿನೋದ್, ನೀನು ಇರಲಿಲ್ಲ ಅಂದ್ರೆ ನಂಗೆ ಸಹಾಯ ಮಾಡೋಕೆ ಯಾರೂ ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್, ಯು ಆರ್ ರಿಯಲಿ ಗ್ರೇಟ್ ವಿನೋದ್. ಏನಾ? ದಿವ್ಯನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ? ಅದು ದಿವ್ಯಾ ಕಾಲೇಜ್ ಬಿಡ್ತಾ ಇದ್ದಾಳೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಅದಕ್ಕೆ ಕೊನೆ ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ಅಲ್ಲದೆ ಎಕ್ಸಾಮ್ ಟೈಮಲ್ಲಿ ಹೇಳಿದ್ಲು ನಿಮ್ಮ ಹಳೆ ಪ್ಯಾಂಟು ಶರ್ಟು ಕೊಡ್ತೀನಿ ಅಂತ, ಅದಕ್ಕೆ ಬಂದೆ ಸರ್. ಸರಿ ಹೋಗೋ. ಸರಿ, ಟಿಕೆಟ್ ಎಲ್ಲ ಜೋಪಾನಾಗಿ ಇಟ್ಕೊಂಡಿದೆ ತಾನೆ? ಹಾಂ ಇದೆ. ಓಕೆ.
ಸೀನಾ ಏನಾ ಬಸ್ ಬೇರೆ ಹೊರಡ್ತಾ ಇದೆಯಲ್ಲ ಹೋಗ್ಲಿ ಹಿಡ್ಕೊಳಕಾಗತ್ತಾ ದಿವ್ಯ ಇನ್ನು ಬಂದಿಲ್ವಲ್ಲ ಅದಕ್ಕೆ ಹತ್ತುವರೆ ಆಯ್ತು ಕಣ ಏನವ್ರು ಮದುವೆ ಮಾಡಿಸ್ಬಿಟ್ಟು ನಿನಗೆ ಹನಿಮೂನ್ಗ ಕಳಿಸ್ತಾ ಇದಾರೆ ಸೀನಾ ಏ ಮನೆ ಬಿಟ್ಟು ಓಡೋವ್ರ ಹಣೆ ಬರನೇ ಇಷ್ಟು ಕಣ 11-12 ಗಂಟೆ ಅವ್ರು ವೇಟ್ ಮಾಡು ಇಲ್ಲಾಂದ್ರೆ ಮನೆಗೆ ಬಾ ಏ ಸೀನಾ ಹಾ ಪಾಪ ವಿನೋದ್ ಹೇಗಾದ್ರೂ ಮಾಡಿ ದಿವ್ಯನ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾನೆ ಅವನೇನಾದ್ರೂ ನನಗೋಸ್ಕರ ಸಿಕ್ಕಾಕೊಳ್ತಾನೆ ಅಂತ ಭಯ ಹಾಗೇನಾದ್ರೂ ಆಗತ್ತೇನೋ ಸರ್ ಬರ್ತೀನಿ ಹೋಗ್ಬಾ ತಂದೆ ಫೋನ್ ಮನೇಲಿ ಬಿಟ್ಟಿದ್ದೆ ಒಳ್ಳೇದಾಯ್ತು ಮನೆ ಬಿಟ್ಟು ಓಡೋಗ್ಬೇಕಾದ್ರೆ ಹತ್ರ ಫೋನ್ ಎಲ್ಲ ತರಬಾರ್ದು ಏ ಹುಷಾರು ಹುಷಾರು ಮೆತ್ತಗೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಕಳಿಸಿದ್ರೆ ತಾನೆ ಎಸ್ ಸರ್ ಎಲ್ಲ ಬಸ್ಗಳು ಚೆಕ್ ಮಾಡ್ದಕ್ಕೆ ಹೇಳಿದ್ದೀನಿ ಎಲ್ಲ ಚೆಕ್ ಪೋಸ್ಟ್ಗೂ ಮೆಸೇಜ್ ಕಳಿಸಿದ್ದೀನಿ ದಿವ್ಯಾ ಎಲ್ಲೋ ಸರ್ ಸರ್ ಹೇಳ ಸರ್ ದಿವ್ಯಾ ಸರ್ ಅದು ದಿವ್ಯಾ ಸರ್ ಸರ್ ನಾರಾಯಣ್ ಎಲ್ಲ ದಿವ್ಯಾ ಪೊಲೀಸ್ ಮಗಳನ್ನ ಎತ್ತಾಕೊಂಡು ಹೋಗೋ ಧೈರ್ಯ ಬರ್ತಾ ನನಗೆ ಲೈ ಹೇಳು ಎಲ್ಲ ದಿವ್ಯಾ ಗೊತ್ತಿಲ್ಲ ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಹೇಳಿದ್ರ ಸರಿ ಏನಂತಾನೆ ಅವನು ಏನಾದ್ರೂ ಬಾಯ್ ಬಿಟ್ನೇನ್ರಿ ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಬಾಯೇ ಬಿಡ್ತಿಲ್ಲ ಅವನು ಬಾಯ್ ಬಿಡ್ದಿದ್ರೇನಂತೆ ಇವನ್ ಇದಾನಲ್ಲ ಇವನ್ ಬಾಯ್ ಬಿಡಿಸಿ ಸರ್ ನಾನು ಆದಿ ಇಬ್ರು ದಿವ್ಯಗೋಸ್ಕರ ಕಾಯ್ತಾ ಇದ್ವಿ ಸರ್ ಸರ್ ವಿನೋದ್ ದಿವ್ಯನ್ ಕರ್ಕೊಂಡು 7 ಗಂಟೆಗೆಲ್ಲ ಬಸ್ ಸ್ಟ್ಯಾಂಡ್ ಬರ್ತೀನಿ ಅಂತ ಹೇಳಿದ್ದ ಸರ್ ಇಷ್ಟೇ ಸರ್ ಗೊತ್ತಿರೋದು ಸರ್ ಪ್ಲೀಸ್ ಸರ್ ವಿನೋದ್ ಯಾರು ನಾನು ಹೇಳ್ತೀನಿ ಸರ್ ವಿನೋದ್ ನನ್ನ ಕ್ಲಾಸ್ಮೇಟ್ ಸರ್ ತುಂಬಾ ಒಳ್ಳೆಯವನು ಸರ್ ಅವನು ಹಳ್ಳಿನ ಬಂದಿದ್ದಾನೆ ತುಂಬಾ ಇನ್ನೋಸೆಂಟ್ ಸರ್ ಸರ್ ಅವನ್ ಹೊಡೆದು ಯಾರೋ ದಿವ್ಯನ ಕಿಡ್ನಾಪ್ ಮಾಡಿದಾರೇನೋ ಅಂತ ಭಯ ಸರ್ ಪ್ಲೀಸ್ ಸರ್ ಸ್ವಲ್ಪ ವಿಚಾರಿಸಿ ಸರ್ ಪ್ಲೀಸ್ ಸರ್ ವಿಚಾರಿಸ್ತೀನಿ ವಿನೋದ್ ಮನೆ ಎಲ್ಲಿದೆ ಸ್ವಿಚ್ ಆನ್ ಮಾಡ್ರಿ ಸರ್ ಸರ್ ಪ್ಲೀಸ್ ದಿವ್ಯನ್ ಹುಡುಕಿ ಅಂತ ಹೇಳಿದ್ರೆ ವಿನೋದ್ ಮನೆ ಕರ್ಕೊಂಡ್ ಬಂದಿದ್ರಲ್ಲ ಸರ್ ನೀವು ನಿನಗಿಂತ ಮೊದಲು ನಾನ್ ಕಾಲೇಜ್ ಮೆಟ್ಲು ಹತ್ತಿದ್ದೀನಿ ಸರ್ ವಿನೋದ್ ತುಂಬಾ ಒಳ್ಳೆ ಹುಡುಗ ರಾತ್ರಿ ಹೊತ್ತೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಬೆಳಗ್ಗೆ ಹೊತ್ತು ಕಾಲೇಜ್ ಹೋಗ್ತಿದ್ದ 3 ದಿವಸದಿಂದ ಇಲ್ಲೇ ಓದ್ಕೋತಿದ್ದ ಸರ್ ಏನ್ರಿ ಇದು ವಾಸನೆ ಹೋಟ್ಲ್ ಅಲ್ವಾ ಸರ್ ಹೆಗ್ಣಗಳು ಸತ್ತಿರ್ಬೇಕು ಅಂತ ಕಾಣತ್ತೆ ಹೆಗ್ಣ ಹೆಗ್ಣ ಸತ್ತಿರೋ ವಾಸನೆ ಓಪನ್ ಇಟ್ ದಿವ್ಯಾ ಸರ್ ಸರ್ ಮೈ ದಿವ್ಯಾ ದಿವ್ಯಾ ಅಲ್ಲ ಸರ್ ನಮ್ ಹೋಟ್ಲ್ ಹುಡುಗಿ ಡ್ಯಾನ್ಸರ್ ರೀಟಾ ಅಂತ ಸರ್ ಅದನ್ನ ಮುಚ್ಚ್ರಿ